ನಮಸ್ಕಾರ ಮುಖ್ಯಾಂಶಗಳು ದೇಶಾದ್ಯಂತ ಎಪ್ಪತ್ತೆರಡನೇ ಗಣರಾಜ್ಯೋತ್ಸವ ಈ ಬಾರಿ ಬಾಂಗ್ಲಾದೇಶದ ಸೇನೆ ಪರೇಡ್ನಲ್ಲಿ ಭಾಗಿ ಬಾಹ್ಯಾಕಾಶದಿಂದ ಕೃಷಿ ಕ್ಷೇತ್ರದವರೆಗೆ ದೇಶ ಸ್ವಾವಲಂಬನೆ ಭಾರತ ಜಗತ್ತಿನ ಔಷಧ ಪೂರೈಕೆ ಕೇಂದ್ರ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅಭಿಮತ ರಾಜ್ಯದ ಐದು ಸಾಧಕರಿಗೆ ಪ್ರತಿಷ್ಠಿತ ಪದ್ಮ ಪ್ರಶಸ್ತಿ ಏಳು ಮಂದಿಗೆ ಪದ್ಮ ವಿಭೂಷಣ ಹತ್ತು ಸಾಧಕರಿಗೆ ಪದ್ಮಭೂಷಣ ಪ್ರಶಸ್ತಿ ಸರಕು ಸಾಗಣೆ ಕಾರ್ಯಗಳಲ್ಲಿ ಶೇಕಡ ನಲವತ್ತಕ್ಕೂ ಹೆಚ್ಚು ಪ್ರಗತಿ ಕೃಷಿ ಕ್ಷೇತ್ರ ಬಲವರ್ಧನೆಗೆ ಸಹಕಾರಿ ಸಚಿವ ಡಿವಿ ಸದಾನಂದ ಗೌಡ ಎಪ್ಪತ್ತೆರಡನೇ ಗಣರಾಜ್ಯೋತ್ಸವದ ಅಂಗವಾಗಿ ಇಂದು ರಾಷ್ಟ್ರ ರಾಜಧಾನಿ ದೆಹಲಿಯ ರಾಜ್ಪಥ್ನಲ್ಲಿ ದೇಶದ ಸಾಂಸ್ಕೃತಿಕ ವೈವಿಧ್ಯತೆ ಕಲಾ ಪ್ರಕಾರಗಳು ಸೇನಾ ಸಾಮರ್ಥ್ಯ ಪ್ರದರ್ಶನಗೊಳ್ಳಲಿದೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಒಂಬತ್ತು ಗಂಟೆಗೆ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಲಿದ್ದಾರೆ ಸೇನೆಯ ಶಿಲ್ಕ ಆಯುಧ ವ್ಯವಸ್ಥೆ ಈ ಬಾರಿಯ ಆಕರ್ಷಣೆಯಾಗಿದೆ ಮೊದಲ ಬಾರಿಗೆ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಪ್ರದರ್ಶನಗೊಳ್ಳುತ್ತಿರುವ ಇದು ವಿಮಾನ ನಿಗ್ರಹ ವ್ಯವಸ್ಥೆಯಾಗಿದೆ ಶಿಲ್ಕ ಅಲ್ಲದೆ ಬ್ರಹ್ಮೋಸ್ ಕ್ಷಿಪಣಿ ಟಿ ಟ್ವೆಂಟಿ ಟಿ ಸೆವೆಂಟಿ ಟೂ ಯುದ್ಧ ವಿಮಾನಗಳು ಪಿನಾಕಲ್ ರಾಕೆಟ್ ಉಡಾವಣಾ ವಾಹಕ ಈ ಬಾರಿಯ ಪ್ರಮುಖ ಆಕರ್ಷಣೆಯಾಗಿವೆ ವಿವಿಧ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಹದಿನೇಳು ಟ್ಯಾಬ್ಲೋ ವಿವಿಧ ಇಲಾಖೆ ಮತ್ತು ಸಚಿವಾಲಯಗಳ ಒಂಬತ್ತು ಹಾಗೂ ರಕ್ಷಣಾ ಇಲಾಖೆಯ ಆರು ಸ್ತಬ್ಧ ಚಿತ್ರಗಳು ಪ್ರದರ್ಶನ ಇರಲಿದೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕದ ಕಾರಣ ಈ ಬಾರಿಯ ಪರೇಡ್ ಪಥ ಸಾಗುವ ಮಾರ್ಗ ವಿಜಯ್ ಚೌಕ್ನಿಂದ ಆರಂಭವಾಗಿ ಕೆಂಪು ಕೋಟೆಯ ಬಳಿ ಕೊನೆಗೊಳ್ಳುವ ಬದಲು ರಾಷ್ಟ್ರೀಯ ಕ್ರೀಡಾಂಗಣದ ಬಳಿಯೇ ಕೊನೆಯಾಗಲಿದೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಪರೇಡ್ ಆರಂಭವಾಗಲಿದೆ ಪ್ರತಿ ವರ್ಷ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನರು ಪರೇಡ್ ವೀಕ್ಷಿಸಲು ಅವಕಾಶವಿತ್ತು ಈ ಬಾರಿ ಕೇವಲ ಇಪ್ಪತ್ತೈದು ಸಾವಿರ ಜನರಿಗೆ ಮಾತ್ರ ವೀಕ್ಷಣೆಗೆ ಅವಕಾಶ ನೀಡಲಾಗಿದೆ ರಾಜ್ಯದ ಪ್ರಮುಖ ಕಾರ್ಯಕ್ರಮ ಬೆಂಗಳೂರಿನ ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ನಡೆಯಲಿದೆ ರಾಜ್ಯಪಾಲ ವಜುಭಾಯಿ ವಾಲಾ ಧ್ವಜಾರೋಹಣ ನೆರವೇರಿಸಲಿದ್ದಾರೆ ನಂತರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಭಾರತೀಯ ಜೀವನ ತತ್ವಜ್ಞಾನದ ಶಾಶ್ವತ ಸೂತ್ರಗಳಾಗಿವೆ ಅವಿಚ್ಛಿನ್ನವಾದ ಸರಪಳಿ ಮೂಲಕ ನಾಗರಿಕತೆಯ ಪ್ರತಿ ಹಂತದಲ್ಲೂ ಇವುಗಳ ಮೌಲ್ಯದ ಅರ್ಥವನ್ನು ಹುಡುಕುವ ಕಾರ್ಯಭಾರ ಯಶಸ್ವಿಯಾಗಿ ಸಾಗಿದ್ದು ಈ ತತ್ವಗಳು ದೇಶದ ಅಭಿವೃದ್ಧಿ ಪಥಕ್ಕೆ ಬೆಳಕು ಬೀರಬೇಕು ಎಂದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅಭಿಪ್ರಾಯಪಟ್ಟಿದ್ದಾರೆ ಗಣರಾಜ್ಯೋತ್ಸವ ಮುನ್ನಾದಿನವಾದ ದಿನವಾದ ನಿನ್ನೆ ದೇಶವನ್ನು ಉದ್ದೇಶಿಸಿ ರಾಷ್ಟ್ರಪತಿ ಅವರು ಭಾರತವನ್ನು ಸ್ವಾವಲಂಬಿಯಾಗಿ ಮಾಡಿರುವ ರೈತನಿಗೆ ಪ್ರತಿಯೊಬ್ಬ ದೇಶವಾಸಿ ಕೃತಜ್ಞನಾಗಿದ್ದು ವಿಶಾಲ ಜನಬಾಹುಳ್ಯದ ದೇಶದಲ್ಲಿ ಆಹಾರ ಧಾನ್ಯಗಳು ಹಾಗೂ ಐನೋತ್ಪನ್ನಗಳಲ್ಲಿ ಗಣನೀಯ ಪ್ರಗತಿ ಕಂಡಿದೆ ಪ್ರಕೃತಿ ವಿಕೋಪಗಳು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕದ ನಡುವೆಯೂ ಕೃಷಿಕರು ಉತ್ಪಾದನೆಯನ್ನು ಕಾಪಾಡಿಕೊಂಡು ದೇಶವನ್ನು ಮುನ್ನಡೆಸಿದ್ದಾರೆ ರೈತರಂತೆ ಸಶಸ್ತ್ರ ಪಡೆಗಳ ವೀರ ಯೋಧರು ಅತ್ಯಂತ ಕಠಿಣ ಪರಿಸ್ಥಿತಿಗಳ ನಡುವೆಯೂ ರಾಷ್ಟ್ರೀಯ ಗಡಿಗಳ ಭದ್ರತೆಯನ್ನು ಖಾತರಿಪಡಿಸಿದ್ದಾರೆ ಎಂಬುದು ಹೆಮ್ಮೆಯ ವಿಚಾರ ಎಂದು ಪ್ರಸ್ತಾಪಿಸಿದರು ಆಹಾರ ಭದ್ರತೆ ರಾಷ್ಟ್ರೀಯ ಬದ್ಧತೆ ಸಾಂಕ್ರಾಮಿಕ ಮತ್ತು ವಿನಾಶಗಳ ವಿರುದ್ಧ ರಕ್ಷಣೆ ಹಾಗೂ ಅಭಿವೃದ್ಧಿಯ ಭಿನ್ನ ಸ್ತರಗಳಲ್ಲಿ ನಮ್ಮ ವಿಜ್ಞಾನಿಗಳು ರಾಷ್ಟ್ರೀಯ ಪ್ರಯತ್ನಗಳನ್ನು ಬಲಪಡಿಸಿದ್ದಾರೆ ಬಾಹ್ಯಾಕಾಶದಿಂದ ಹಿಡಿದು ಕೃಷಿ ಕ್ಷೇತ್ರಗಳವರೆಗೆ ಶೈಕ್ಷಣಿಕ ಸಂಸ್ಥೆಗಳಿಂದ ಆಸ್ಪತ್ರೆಗಳವರೆಗೆ ಇಂದು ದೇಶ ಸ್ವಾವಲಂಬಿಯಾಗಿದೆ ಕೊರೋನಾ ವೈರಾಣುವಿನ ಅಂತರಂಗವನ್ನು ಭೇದಿಸಿ ದಾಖಲೆಯ ಸಮಯದಲ್ಲಿ ಲಸಿಕೆ ಅಭಿವೃದ್ಧಿಪಡಿಸಲು ದೇಶ ಯಶಸ್ವಿಯಾಗಿದ್ದು ಮುಂದುವರಿದ ಅನೇಕ ರಾಷ್ಟ್ರಗಳನ್ನು ಮೀರಿ ಮರಣ ಪ್ರಮಾಣವನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ವಿಜ್ಞಾನಿಗಳ ಕಾರ್ಯಕ್ಷಮತೆ ಅಭಿನಂದನೀಯ ಎಂದರು ಕೃತಜ್ಞ ರಾಷ್ಟ್ರ ಗಣತಂತ್ರ ದಿವಸ್ ಅಭಿನಂದನ್ತರು ಇತರ ಆರೈಕೆಯಲ್ಲಿ ತಮ್ಮ ಪ್ರಾಣಗಳನ್ನೇ ಅಪಾಯ ಕೊಟ್ಟಿದ್ದ ಹಲವು ವಲಯದ ವಾರಿಯರ್ಗಳ ಪರಿಶ್ರಮ ಅಭಿನಂದನೀಯ ಕೊರೋನಾ ಯುದ್ಧದಲ್ಲಿ ಜನರು ಅಸಾಮಾನ್ಯ ರೀತಿಯಲ್ಲಿ ಮುಂಚೂಣಿಯಲ್ಲಿ ನಿಂತು ಸೇನಾನಿಗಳಾಗಿ ಹೋರಾಡಿದ್ದಾರೆ ಈ ಎಲ್ಲಾ ಜನರಿಗೆ ಭವಿಷ್ಯದ ಪೀಳಿಗೆಗಳು ಆಭಾರಿಯಾಗಲಿವೆ ದೇಶದ ಜನಸಾಂದ್ರತೆ ಸಾಂಸ್ಕೃತಿಕ ಪರಂಪರೆಗಳ ವೈವಿಧ್ಯ ನೈಸರ್ಗಿಕ ಹಾಗೂ ಭೌಗೋಳಿಕ ಸವಾಲುಗಳ ನಡುವೆ ಸೋಂಕು ಮುನ್ನೆಚ್ಚರಿಕೆ ಕ್ರಮಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಿ ಬಹುಮಟ್ಟಿಗೆ ನಿಗ್ರಹಿಸಿರುವುದು ಸಾಧನೆಯಾಗಿದೆ ಎಂದು ಹೇಳಿದರು ಸವಾಲಿನ ನಡುವೆ ಬಿಹಾರ ಜಮ್ಮು ಕಾಶ್ಮೀರ ಲಡಾಖ್ ಮತ್ತಿತರ ಪ್ರದೇಶಗಳಲ್ಲಿ ಯಶಸ್ವಿಯಾಗಿ ಚುನಾವಣೆಗಳನ್ನು ನಡೆಸುವ ಮೂಲಕ ಪ್ರಜಾತಂತ್ರವನ್ನು ಬಲಗೊಳಿಸಲಾಗಿದೆ ಜನರ ಜೀವಗಳಿಗೆ ಅಪಾಯವನ್ನೊಡದೆ ಆರ್ಥಿಕತೆಯನ್ನು ನಿಯಂತ್ರಿಸಲು ಎಚ್ಚರದ ಪ್ರಕ್ರಿಯೆಗಳನ್ನು ಜಾರಿಗೊಳಿಸಿ ನಿರೀಕ್ಷೆಗಿಂತಲೂ ವೇಗವಾಗಿ ಆರ್ಥಿಕತೆ ಚೇತರಿಕೆಯ ಹಂತಗಳಲ್ಲಿ ಸಾಗುವಂತಾಗಿದೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಸುಲಭವಾಗಿ ಸಾಲ ನೀಡುವ ಮೂಲಕ ಉದ್ಯಮಶೀಲ ಚೈತನ್ಯವನ್ನು ಪ್ರೋತ್ಸಾಹಿಸುವ ಕೆಲಸ ನಡೆದಿದೆ ಎಂದರು ಭಾರತದ ಲಸಿಕೆ ಹಾಗೂ ಔಷಧಿಗಳು ಜಗತ್ತಿನ ಹಲವು ದೇಶಗಳಿಗೆ ಸರಬರಾಜಾಗುತ್ತಿದ್ದು ದೇಶ ಜಗತ್ತಿನ ಔಷಧ ಕೇಂದ್ರ ಎಂಬ ಮನ್ನಣೆಗೆ ಪಾತ್ರವಾಗಿದೆ ಎನ್ನಬಹುದು ಶಾಂತಿ ನಮ್ಮ ಬದ್ಧತೆ ಎಂದೆಂದೂ ಇರಲಿದೆ ದೇಶದ ಭದ್ರತೆಗೆ ಬಾಧಕವಾಗುವ ಯಾವುದೇ ಪ್ರಯತ್ನವನ್ನು ಭಂಗಪಡಿಸಲು ನಮ್ಮ ರಕ್ಷಣಾ ಪಡೆಗಳು ಸಜ್ಜುಗೊಂಡಿವೆ ದೃಢ ಮತ್ತು ತತ್ವನಿಷ್ಠ ನಿಲುವಿಗೆ ದೇಶ ಮೊದಲ ಆದ್ಯತೆ ನೀಡುತ್ತದೆ ಎಂದರು ಭಾರತ ಮುನ್ನಡೆಯುತ್ತಿದ್ದು ಜಾಗತಿಕವಾಗಿ ಪ್ರಭಾವ ಹೆಚ್ಚಿದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯನ್ನು ಶಾಶ್ವತವಲ್ಲದ ಸದಸ್ಯ ರಾಷ್ಟ್ರವಾಗಿ ಭಾರತ ಪ್ರವೇಶಿಸಿರುವುದಕ್ಕೆ ಅಂತಾರಾಷ್ಟ್ರೀಯ ಸಮುದಾಯದಿಂದ ವಿಶ್ವಾಸಾರ್ಹ ಬೆಂಬಲ ವ್ಯಕ್ತವಾಗಿರುವುದು ಸಂತಸದ ವಿಷಯ ಎಂದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ತಿಳಿಸಿದ್ದಾರೆ ಎನಿ ಅಟೆಂಪ್ಟ್ ಟು ಅಂಡರ್ ಮೈನ್ ಅವರ್ ಸೆಕ್ಯೂರಿಟಿ ಕ್ಲಾರಿಫೈಡ್ ದಾನ್ಸ್ಟಿಟ್ಯೂಷನ್ ಮಾರಲಿಟಿ ಮೀನ್ಸ್ ಸುಪ್ರೀಮೇಸಿ ಆಫ್ ದ ವ್ಯಾಲ್ಯೂಸ್ ಇನ್ ಸೈಂಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ಡಿಯರ್ ಫೆಲೋ ಸಿಟಿಜನ್ಸ್ ಐ ಆಮ್ ಥಿಂಗ್ ಅವರ್ ಕಲೆ ಸಾಹಿತ್ಯ ಸಮಾಜ ಸೇವೆ ವೈದ್ಯಕೀಯ ಕ್ರೀಡೆ ಹಾಗೂ ವಿಜ್ಞಾನ ಕ್ಷೇತ್ರಗಳಲ್ಲಿ ಮಹತ್ವದ ಸಾಧನೆಗೈದಿರುವ ಮಹನೀಯರಿಗೆ ಕೊಡಮಾಡುವ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪದ್ಮ ಪ್ರಶಸ್ತಿಗಳನ್ನು ನಿನ್ನೆ ಕೇಂದ್ರ ಸರ್ಕಾರ ಪ್ರಕಟಿಸಿದೆ ಏಳು ಮಂದಿಗೆ ಪದ್ಮ ವಿಭೂಷಣ ಹತ್ತು ಸಾಧಕರಿಗೆ ಪದ್ಮಭೂಷಣ ಮತ್ತು ನೂರ ಎರಡು ಮಂದಿಗೆ ಪದ್ಮಶ್ರೀ ಪ್ರಶಸ್ತಿ ಘೋಷಿಸಲಾಗಿದೆ ಪದ್ಮ ವಿಭೂಷಣ ಪ್ರಶಸ್ತಿ ಪುರಸ್ಕೃತರು ಕರ್ನಾಟಕದ ಖ್ಯಾತ ವೈದ್ಯ ಡಾಕ್ಟರ್ ಬೆಳ್ಳಿ ಮೋನಪ್ಪ ಹೆಗಡೆ ಖ್ಯಾತಕ ಹಿನ್ನೆಲೆ ಗಾಯಕ ಎಸ್ ಎಸ್ಪಿ ಬಾಲಸುಬ್ರಹ್ಮಣ್ಯ ಅವರಿಗೆ ಮರಣೋತ್ತರ ಪದ್ಮ ವಿಭೂಷಣ ಜಪಾನ್ ಮಾಜಿ ಪ್ರಧಾನಿ ಶಿಂಬೋ ಅಬೆ ಅವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ನೀಡಲಾಗಿದೆ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರು ಜ್ಞಾನ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಡಾ ಚಂದ್ರಶೇಖರ ಕಂಬಾರ ಅಸ್ಸಾಂ ಮಾಜಿ ಮುಖ್ಯಮಂತ್ರಿ ತರುಣ್ ಗೊಗೋ ಲೋಕಸಭಾಧ್ಯಕ್ಷೆ ಸುಮಿತ್ರಾ ಮಹಾಜನ್ ದಿವಂಗತ ಕೇಂದ್ರ ಸಚಿವ ರಾಮ್ ವಿಲಾಸ್ ಪಾಸ್ವಾನ್ ಗುಜರಾತ್ ಮಾಜಿ ಮುಖ್ಯಮಂತ್ರಿ ದಿವಂಗತ ಕೇಶುಭಾಯ್ ಪಟೇಲ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಲಾಗಿದೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಜಾನಪದ ಕಲಾವಿದೆ ಮಂಜಮ್ಮ ಜೋಗತಿ ಸಾಹಿತಿ ರಾಮಸ್ವಾಮಿ ಲಕ್ಷ್ಮಣರಾಯ್ ಕಶಪ್ ಕ್ರೀಡಾಪಟು ಕೆ ವೈ ವೆಂಕಟೇಶ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಈ ಸಾಲಿನ ಪದ್ಮ ಪ್ರಶಸ್ತಿಗಳಿಗೆ ಆಯ್ಕೆಯಾಗಿರುವ ರಾಜ್ಯದ ಸಾಧಕರಿಗೆ ಆದರಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಕನ್ನಡ ನಾಡಿನಲ್ಲೂ ಚಿರಪರಿಚಿತರಾಗಿದ್ದ ಸುಪ್ರಸಿದ್ಧ ಹಿನ್ನೆಲೆ ಗಾಯಕ ದಿವಂಗತ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಮರಣೋತ್ತರ ಪದ್ಮ ವಿಭೂಷಣ ಪ್ರಶಸ್ತಿಯಿಂದ ಗೌರವಿಸುತ್ತಿರುವುದು ಕನ್ನಡಿಗರಿಗೆ ಅಭಿಮಾನದ ವಿಷಯವಾಗಿದೆ ಎಂದು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ರಾಷ್ಟ್ರೀಯ ಬಾಲ ಪುರಸ್ಕಾರ ಪಡೆದ ವಿವಿಧ ಕ್ಷೇತ್ರಗಳ ಸಾಧಕ ಮಕ್ಕಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಂದು ಸಂವಾದ ನಡೆಸಿದರು ಕಲೆ ಸಂಸ್ಕೃತಿ ಕ್ರೀಡಾಕ್ಷೇತ್ರಗಳಲ್ಲಿನ ಅಸಾಧಾರಣ ಸಾಧನೆ ಸೇರಿದಂತೆ ಸಾಮಾಜಿಕ ಸೇವೆ ಶೌರ್ಯ ಹಾಗೂ ಸಾಹಸ ಪ್ರದರ್ಶಿಸಿದ ವಿವಿಧ ರಾಜ್ಯಗಳ ಮಕ್ಕಳಿಗೆ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ಈ ಪುರಸ್ಕಾರ ಪ್ರದಾನ ಮಾಡಲಾಯಿತು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಸಚಿವೆ ಸ್ಮೃತಿ ಇರಾನಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ಬಾರಿ ಕಲೆ ಮತ್ತು ಸಂಸ್ಕೃತಿ ವಿಭಾಗದಿಂದ ಏಳು ಹೊಸ ಆವಿಷ್ಕಾರ ಕ್ಷೇತ್ರದಿಂದ ಒಂಬತ್ತು ವಿದ್ವತ್ಪೂರ್ಣ ಸಾಧನೆಗಾಗಿ ಐವರಿಗೆ ಪ್ರಶಸ್ತಿ ನೀಡಲಾಗಿದೆ ಉಳಿದಂತೆ ಕ್ರೀಡಾ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಏಳು ಮಕ್ಕಳು ಧೈರ್ಯ ಸಾಹಸ ಪ್ರದರ್ಶಿಸಿದ ಮೂವರು ಹಾಗೂ ಸಾಮಾಜಿಕ ಸೇವಾ ಕ್ಷೇತ್ರದಿಂದ ಒಬ್ಬರು ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ರಾಜ್ಯದ ಪೈಕಿ ಬೆಂಗಳೂರಿನ ಹತ್ತು ವರ್ಷದ ಬಾಲಕ ವೀರ್ ಕಶ್ಯಪ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಹದಿನೈದು ವರ್ಷದ ಕೆ ರಾಕೇಶ್ ಕೃಷ್ಣ ಬಾಲ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಇಬ್ಬರು ಕನ್ನಡಿಗರಾಗಿದ್ದಾರೆ ರಾಕೇಶ್ ಕೃಷ್ಣ ರೈತರಿಗಾಗಿ ಬಹುಪಯೋಗಿ ಯಂತ್ರವನ್ನು ತಾನು ಅವಿಷ್ಕಾರಗೊಳಿಸಿದ್ದು ಇದರಿಂದ ಕೃಷಿ ವೆಚ್ಚ ಕಡಿಮೆಯಾಗಲಿದ್ದು ಸಮಯವೂ ಕಡಿಮೆಯಾಗಲಿದೆ ಎಂದರು तो कुछ तो करना था और मेरे मन था कि मैं जो किसान है हमारे राष्ट्रीय अन्नदाता है उनको कुछ कॉन्ट्रीब्यूट करो जो मेरे टेक्नोलॉजी का इनोवेशन है इसीलिए मैंने उनको कॉन्ट्रीब्यूट करने के लिए मैंने एक मशीन बनाया है सर तो ऑलरेडी जो एग्जिस्टिंग प्रैक्टिस है उनसे 50 परसेंट से भी ज्यादा प्रॉफिटेबल मेरे मशीन है सर यह साइकिल ऐसे ही बढ़ती जाए ಕೊರೋನಾ ಸಾಂಕ್ರಾಮಿಕ ವೇಳೆಯೂ ಮಕ್ಕಳು ಇಚ್ಛಾಶಕ್ತಿ ಮತ್ತು ಮನೋಬಲದಿಂದ ಅತ್ಯದ್ಭುತ ಸಾಧನೆಗಳನ್ನು ಮಾಡಿರುವುದು ಪ್ರಶಂಸನೀಯ ಕೋವಿಡ್ ಸಮಯವನ್ನು ಮಕ್ಕಳು ಅವಕಾಶವನ್ನಾಗಿ ಬಳಸಿಕೊಂಡಿದ್ದಾರೆ ಪ್ರಶಸ್ತಿ ಪುರಸ್ಕೃತ ಮಕ್ಕಳು ಹಾಗೂ ಇತರರಿಗೆ ಇತರ ಮಕ್ಕಳಿಗೂ ಸ್ಫೂರ್ತಿಯಾಗಿದ್ದಾರೆ ಭವಿಷ್ಯದಲ್ಲಿ ಉನ್ನತ ಸ್ಥಾನಗಳಿಗೆ ಏರಲು ಹಾಗೂ ಮತ್ತಷ್ಟು ಸಾಧನೆಗಳನ್ನು ಮಾಡಲು ಇದು ಆರಂಭದ ಹೆಜ್ಜೆಯಾಗಿದೆ ಎಂದರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಲು ಮಕ್ಕಳು ಉತ್ತಮ ಆರೋಗ್ಯ ಹೊಂದಿರಬೇಕಾಗಿರುವುದು ಅಗತ್ಯವಾಗಿದೆ ಎಂದರು ಅಖಬಾರಿಕೆಂಟರ್ ಮಕ್ಕಳು ಈ ವಿಶಿಷ್ಟ ಪ್ರತಿಭೆ ಮತ್ತು ಸಾಧನೆ ಅನೇಕ ಜನರಿಗೆ ಸ್ಫೂರ್ತಿಯಾಗಿದೆ ದೇಶಕ್ಕಾಗಿ ನಾವು ಕೆಲಸ ಮಾಡಿದಾಗ ನಮ್ಮ ಆಲೋಚನೆಗಳು ವಿಸ್ತೀರ್ಣಗೊಳ್ಳುತ್ತವೆ ಎಂದು ಪ್ರಧಾನಿ ಹೇಳಿದರು ಕರ್ಮಕ್ಕೆ ಕಾರಣ ಕಮಿಟಮೆಂಟ್ ಹಾ ವಾಹಿ ಭಟಕ್ ಆಕ್ಷನ್ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವಾ ಇಲಾಖೆಯ ಏಳು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ರಾಷ್ಟ್ರಪತಿಗಳ ಅಗ್ನಿಶಾಮಕ ಸೇವಾ ಶೌರ್ಯ ಪ್ರಶಸ್ತಿ ವಿಶಿಷ್ಟ ಸೇವಾ ಪದಕ ಮತ್ತು ಶ್ಲಾಘನೀಯ ಸೇವಾ ಪದಕಗಳನ್ನು ಪ್ರಕಟಿಸಲಾಗಿದೆ ಶೌರ್ಯ ಪ್ರಶಸ್ತಿ ಪದಕಕ್ಕೆ ಬಳ್ಳಾರಿಯ ಅಗ್ನಿಶಾಮಕ ಚಾಲಕ ಸೂಗನಗೌಡ ವಿಶಿಷ್ಟ ಸೇವಾ ಪದಕಕ್ಕೆ ಬೆಂಗಳೂರಿನ ಅಗ್ನಿ ನಿಯಂತ್ರಣ ಉಪನಿರ್ದೇಶಕ ಸಿ ಬಸವಣ್ಣ ಮೂಡುಬಿದಿರೆ ಅಗ್ನಿಶಾಮಕ ಸಹಾಯಕ ಠಾಣಾಧಿಕಾರಿ ಪ್ರವೀಣ ಆಯ್ಕೆಯಾಗಿದ್ದಾರೆ ಶ್ಲಾಘನೀಯ ಸೇವಾ ಪದಕಕ್ಕೆ ಕೊಪ್ಪಳದ ಅಗ್ನಿಶಾಮಕ ಠಾಣಾಧಿಕಾರಿ ಕೃಷ್ಣೋಜಿ ಮೂಡುಬಿದಿರೆ ಪ್ರಮುಖ ಅಗ್ನಿಶಾಮಕ ಯೋಗೇಶ್ ಪಿ ಬಂಗೇರ ಬೆಂಗಳೂರಿನ ಅಗ್ನಿಶಾಮಕ ಚಾಲಕ ಎಂ ತುಳಸಿರಾಮಪ್ಪ ಮತ್ತು ಮಂಗಳೂರು ಅಗ್ನಿಶಾಮಕ ಬಿಆರ್ ರಾಕೇಶ್ ಆಯ್ಕೆಯಾಗಿದ್ದಾರೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ರಾಷ್ಟ್ರಪತಿಗಳ ಅಗ್ನಿಶಾಮಕ ಸೇವಾ ಶೌರ್ಯ ಪ್ರಶಸ್ತಿ ವಿಶಿಷ್ಟ ಸೇವಾ ಮತ್ತು ಶ್ಲಾಘನೀಯ ಸೇವಾ ಪದಕ ಪಡೆದ ಕರ್ನಾಟಕದ ಅಗ್ನಿಶಾಮಕ ಮತ್ತು ತುರ್ತು ಸೇವಾ ಇಲಾಖೆಯ ಏಳು ಜನ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ಟ್ವೀಟ್ ಸಂದೇಶದ ಮೂಲಕ ಅಭಿನಂದನೆ ಸಲ್ಲಿಸಿದ್ದಾರೆ ಕೊರೋನಾ ಬಿಕ್ಕಟ್ಟಿನಿಂದಾಗಿ ಬಹುತೇಕ ವಲಯಗಳ ಆರ್ಥಿಕ ಸ್ಥಿತಿಗತಿ ಹದಗೆಟ್ಟಿದ್ದರೂ ಕೃಷಿ ವಲಯಕ್ಕೆ ಅನುಕೂಲವಾಗುವ ಕ್ರಮಗಳನ್ನು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೈಗೊಂಡಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದಲ್ಲಿ ಹೇಳಿದ್ದಾರೆ ರಫ್ತು ಸಂಬಂಧಿತ ಚಟುವಟಿಕೆಗಳು ಚುರುಕುಗೊಂಡಿದ್ದು ಸರಕು ಸಾಗಣೆ ಕಾರ್ಯಗಳಲ್ಲಿ ಶೇಕಡಾ ನಲವತ್ತಕ್ಕೂ ಹೆಚ್ಚು ಪ್ರಗತಿ ಸಾಧ್ಯವಾಗಿದೆ ಇದು ಕೃಷಿ ವಲಯಕ್ಕೆ ಪೂರಕವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ರಾಜಕಾರಣದಲ್ಲಿ ಹೊಸ ರಾಜನೀತಿ ಜಾರಿಗೆ ತರಲು ಪ್ರೋತ್ಸಾಹ ನೀಡುವಂತೆ ಅವರು ಇದೇ ವೇಳೆ ಮನವಿ ಮಾಡಿದರು ಅವರಿಗೆ ಬಂದರು ಮೀನುಗಾರಿಕೆ ಒಳನಾಡು ಸಾರಿಗೆ ಸಚಿವರಾಗಿ ಅಧಿಕಾರ ವಹಿಸಿಕೊಂಡಿರುವ ಸುಳ್ಯ ಶಾಸಕ ಎಸ್ ಅಂಗಾರ ಅವರಿಗೆ ಸುಳ್ಯದ ಚನ್ನಕೇಶವ ದೇವಸ್ಥಾನದ ಮುಂಭಾಗ ನಡೆದ ಸನ್ಮಾನ ಕಾರ್ಯಕ್ರಮದಲ್ಲಿ ಡಿವಿ ಸದಾನಂದಗೌಡ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಮತ್ತಿತರರು ಪಾಲ್ಗೊಂಡಿದ್ದರು ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಕೊರೋನಾ ಹಿನ್ನೆಲೆಯಲ್ಲಿ ಸರಳ ಗಣರಾಜ್ಯೋತ್ಸವ ಮುಖ್ಯ ಅತಿಥಿ ಇಲ್ಲದ ಆಚರಣೆ ಐದು ದಶಕದಲ್ಲೇ ಮೊದಲು ಪರೇಡ್ ಕಾರ್ಯಕ್ರಮಕ್ಕೆ ಮಿತಿ ನಿಗದಿ ಐದು ಕನ್ನಡಿಗರಿಗೆ ಪದ್ಮಗರಿ ನೂರ ಹತ್ತೊಂಬತ್ತು ಸಾಧಕರಿಗೆ ಪದ್ಮ ಪ್ರಶಸ್ತಿ ಬಿಎಂ ಹೆಗಡೆ ಎಸ್ಪಿಬಿಗೆ ಪದ್ಮ ವಿಭೂಷಣ ಕಂಬಾರರಿಗೆ ಪದ್ಮಭೂಷಣ ವೆಂಕಟೇಶ್ ಜೋಗತಿ ಕಶಪ್ಗೆ ಪ್ರಶಸ್ತಿ ರೈತರ ಟ್ಯಾಕ್ಟರ್ ಹೋರಾಟ ದಿಲ್ಲಿ ಪ್ರತಿಭಟನೆಗೆ ಬೆಂಬಲ ಬೆಂಗಳೂರಿನಲ್ಲಿ ನೂರ ಇಪ್ಪತ್ತೈದು ಟ್ಯಾಕ್ಟರ್ಗಳಿಗೆ ಮಾತ್ರ ಅನುಮತಿ ಹತ್ತು ಸಾವಿರ ಇತರೆ ವಾಹನಗಳ ಪರೈಡ್ ಸಾಧ್ಯತೆ ಬಹುತೇಕ ಜಿಲ್ಲೆಗಳಲ್ಲಿ ರ್ಯಾಲ್ಗೆ ಸಜ್ಜು ರಾಜ್ಯದಲ್ಲಿ ಎರಡು ಪಾಯಿಂಟ್ ಮೂರು ಲಕ್ಷ ಜನಕ್ಕೆ ಲಸಿಕೆ ದೇಶದಲ್ಲೇ ಗರಿಷ್ಠ ದೇಶಾದ್ಯಂತ ಇದುವರೆಗೆ ಹತ್ತೊಂಬತ್ತು ಪಾಯಿಂಟ್ ಐದು ಲಕ್ಷ ಮಂದಿಗೆ ಲಸಿಕೆ ಸೈಯದ್ ಮುಸ್ತಕ್ ಅಲಿ ಟಿ ಟ್ವೆಂಟಿ ದೇಶೀಯ ಕ್ರಿಕೆಟ್ ಪಂದ್ಯಾವಳಿ ಕರ್ನಾಟಕ ಪಂಜಾಬ್ ಹಣಾಣಿ ಹಿಂದೂ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಹತ್ತೊಂಬತ್ತು ಮಂದಿಗೆ ರಾಷ್ಟ್ರಪತಿಗಳ ಪ್ರಶಂಸನೀಯ ಸೇವಾ ಪದಕ ಐಪಿಎಸ್ ಅಧಿಕಾರಿ ಡಾಕ್ಟರ್ ಎ ಸುಬ್ರಹ್ಮಣ್ಯೇಶ್ವರ ರಾವ್ ಸೇರಿ ಅಧಿಕಾರಿ ಸಿಬ್ಬಂದಿಗೆ ಗೌರವ ತರಗತಿ ಆರಂಭಿಸಲು ಎಲ್ಲ ಕಡೆಯೂ ಒತ್ತಡ ನಾಳೆ ಅಧಿಕಾರಿಗಳ ಜೊತೆ ಚರ್ಚೆ ಬಳಿಕ ನಿರ್ಧಾರ ರಿಮೋಟ್ ಮತದಾನಕ್ಕೆ ಸಜ್ಜು ಸದ್ಯದಲ್ಲೇ ತಾಲೀಮು ನಡೆಸಲಿರುವ ಚುನಾವಣಾ ಆಯೋಗ ಡಿಜಿಟಲ್ ಗ್ರಂಥಾಲಯದಲ್ಲಿ ಈಗ ಹನ್ನೊಂದು ಲಕ್ಷ ಓದುಗರು ಓದುಗರ ಸಂಖ್ಯೆಯಲ್ಲಿ ಬೆಂಗಳೂರು ನಂಬರ್ ಒನ್ ಮೈಸೂರಲ್ಲಿ ಶ್ರೀಗಂಧ ಮ್ಯೂಸಿಯಂ ಶ್ರೀಗಂಧ ಬೆಳೆಯಲು ಉತ್ತೇಜನ ದೇಶದಲ್ಲೇ ಮೊದಲು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ದೇಶಾದ್ಯಂತ ಎಪ್ಪತ್ತೆರಡನೇ ಗಣರಾಜ್ಯೋತ್ಸವ ಈ ಬಾರಿ ಬಾಂಗ್ಲಾದೇಶದ ಸೇನೆ ಪರೇಡ್ನಲ್ಲಿ ಭಾಗಿ ಬಾಹ್ಯಾಕಾಶದಿಂದ ಕೃಷಿ ಕ್ಷೇತ್ರದವರೆಗೆ ದೇಶ ಸ್ವಾವಲಂಬನೆ ಭಾರತ ಜಗತ್ತಿನ ಔಷಧ ಪೂರೈಕೆ ಕೇಂದ್ರ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅಭಿಮತ ರಾಜ್ಯದ ಐದು ಸಾಧಕರಿಗೆ ಪ್ರತಿಷ್ಠಿತ ಪದ್ಮ ಪ್ರಶಸ್ತಿ ಏಳು ಮಂದಿಗೆ ಪದ್ಮ ವಿಭೂಷಣ ಹತ್ತು ಸಾಧಕರಿಗೆ ಪದ್ಮಭೂಷಣ ಪ್ರಶಸ್ತಿ ಸರಕು ಸಾಗಣೆ ಕಾರ್ಯಗಳಲ್ಲಿ ಶೇಕಡಾ ನಲವತ್ತಕ್ಕೂ ಹೆಚ್ಚು ಪ್ರಗತಿ ಕೃಷಿ ಕ್ಷೇತ್ರ ಬಲವರ್ಧನೆಗೆ ಸಹಕಾರಿ ಸಚಿವ ಡಿವಿ ಸದಾನಂದಗೌಡ ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು ಇದೀಗ ಸಂಸ್ಕೃತ ವಾರ್ತೆ ಪ್ರಸಾರವಾಗಲಿದೆ ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಂದನದಲ್ಲಿ ನಮಸ್ಕಾರ